ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಅಂಡ್ ವೆಲ್ಕಮ್ ಟು ವ್ಲಾಗ್ ವಿತ್ ಭರತ್ ರಾಜ್. ಶ್ರೀರಾಮನವಮಿಯ ಶುಭಾಶಯಗಳನ್ನ ಎಲ್ಲ ನನ್ನ ಆತ್ಮೀಯರಿಗೆ ತಿಳಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶ್ರೀರಾಮನವಮಿ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದೇ ದೇವಾಲಯಗಳಲ್ಲಿ ನಡೆಯುವಂತಹ ವಿಜೃಂಭಣೆಯ ಉತ್ಸವಗಳು. ಜೊತೆಗೆ ಈ ದಿನ ವಿಶೇಷವಾಗಿ ಎಲ್ಲ ಕಡೆ ಹಂಚುವಂತಹ ನೀರ್ಮಜ್ಜಿಗೆ, ಪಾನಕ, ಕೋಸಂಬರಿ, ಇದೆಲ್ಲ ನಮಗೆ ಗೊತ್ತಿರೋ ವಿಷಯನೇ. ಇದನ್ನೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಕಾರಣ ಇದೆ. ಈ ವಿಜೃಂಭಣೆಗೆ ಸಾಕ್ಷಿ ಎಂಬಂತೆ ನಮ್ಮ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತೊಂದು ಅದ್ಭುತವಾದಂತಹ ಉತ್ಸವ ನಡೀತಾ ಇದೆ. ಈ ಉತ್ಸವಕ್ಕೆ ನಾವು ಕೂಡ ಇವತ್ತು ಹೋಗ್ತಾ ಇದ್ದೀವಿ. ಸರಿ, ಹಾಗಿದ್ರೆ ಸ್ನೇಹಿತರೆ ಮತ್ತೆ ಆಗ್ತಾಳ, ಬನ್ನಿ ಎಲ್ಲರೂ ಗಾಳಿ ಆಂಜನೇಯ ಸ್ವಾಮಿ ತೇರ್ ನಡೀತಾರೋ ಜಾಗಕ್ಕೆ ಹೊರಡೋಣ. ಹೊರಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಉತ್ಸವದ ಕಡೆ ಹೋಗಿ ಬರೋಣ. ನಮ್ಮ ಮೈಸೂರು ರಸ್ತೆಯ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಕಾರಣ, ಇದು ಅತಿ ಹೆಚ್ಚು ವಾಹನ ದಟ್ಟಣೆ ಇರುವ ಹೆದ್ದಾರಿ. ಆದರೆ ಇವತ್ತಿನ ದಿನ ಮೈಸೂರು ರಸ್ತೆಯ ಸ್ವಲ್ಪ ದೂರದವರೆಗೂ ಮಾರ್ಗವನ್ನು ಬದಲಿಸ್ತಾರೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದ ಶ್ರೀರಾಮನವಮಿಯ ಬ್ರಹ್ಮರಥೋತ್ಸವ. ಅದು ಏನೇ ಇದ್ರೂ ಮೈಸೂರು ರಸ್ತೆಯ ಮಧ್ಯೆ ಮಧ್ಯರಾತ್ರಿಯಲ್ಲಿ ನಡ್ಕೊಂಡು ಹೋಗೋದು ಅಂದರೆ ಒಂದು ಥರ ಚೆನ್ನಾಗಿದೆ. ಆದರೂ ಬಹಳ ಕಷ್ಟ ಇದೆ ಸ್ನೇಹಿತರೆ, ಆ ದಿನ ಸಂಚಾರದ ವ್ಯವಸ್ಥೆಯನ್ನು ನಿಭಾಯಿಸೋದು. ನಿಜವಾಗ್ಲೂ ಧನ್ಯವಾದಗಳನ್ನು ಸಲ್ಲಿಸಲೇಬೇಕು ನಮ್ಮ ಬೆಂಗಳೂರು ನಗರ ಸಂಚಾರ ಪೊಲೀಸ್ ಇಲಾಖೆಗೆ. ನಡ್ಕೊಂಡು ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಹೋಗಬೇಕಾದ್ರೆ ಮೊದಲು ಸಿಕ್ಕಿದ್ದೆ ಅಮ್ಮನವರ ಉತ್ಸವ. ತೇರಿಗೆ ನಮಸ್ಕಾರ ಮಾಡಿ ಮುಂದೆ ಹೊರಟೆ. ಸ್ನೇಹಿತರೆ, ಇಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ಕಲ್ಯಾಣೋತ್ಸವ, ಮುಂದೆ ಶ್ರೀರಾಮರಥೋತ್ಸವ, ನಂತರ ಬ್ರಹ್ಮರಥೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಮಾಡಲಾಗುತ್ತೆ. ಶ್ರೀರಾಮನವಮಿಯ ಪ್ರಯುಕ್ತ ಬೆಳಿಗ್ಗೆಯಿಂದನೇ ಉತ್ಸವ ಬಹಳ ಅದ್ಧೂರಿಯಾಗಿ ನಡೀತಾ ಇರುತ್ತೆ. ಕೆಲಸದ ಕಾರಣ ಬರೋದಕ್ಕೆ ಆಗಲಿಲ್ಲ, ಅದಕ್ಕೆ ರಾತ್ರಿ ವೇಳೆಗೆ ಉತ್ಸವದಲ್ಲಿ ಪಾಲ್ಗೊಂಡೆ. ಸ್ನೇಹಿತರೆ, ಉತ್ಸವಕ್ಕೆ ಜನರು ಬರ್ತಾರೆ ಅಂತ ಗೊತ್ತಿತ್ತು, ಆದರೆ ಜನ ಸಾಗರ ಇರುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಈ ರಸ್ತೆ ಬರೀ ವಾಹನಗಳ ಸಾಲಿನಲ್ಲಿ ತುಂಬಿರುತ್ತಿತ್ತು, ಆದರೆ ಈ ದಿನ ನೋಡಿ, ಬರೀ ಜನರಿಂದ ಅಂಗಡಿಗಳಿಂದ ತುಂಬಿ ಹೋಗಿದೆ. ಶ್ರೀ ಗಾಳಿ ಆಂಜನೇಯ ಸ್ವಾಮಿಯ ದೇವಾಲಯ ಅಂತೂ ಬಹಳ ಅದ್ಧೂರಿಯಾಗಿ ಸಿದ್ಧತೆ ಮಾಡಿದರು. ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಂತಹ ದೇವಾಲಯದ ಹೊರಾಂಗಣದ ದೃಶ್ಯ ನೋಡೋದಕ್ಕೆ ಬಹಳ ಸುಂದರವಾಗಿತ್ತು. ಜೊತೆಗೆ ಉತ್ಸವ ನಡೆಯೋ ಹೆದ್ದಾರಿಯು ಕೂಡ ಬಹಳ ಸುಂದರವಾಗಿ ಸಿಂಗಾರಗೊಂಡಿತ್ತು. ನಮ್ಮ ಮೈಸೂರು ರಸ್ತೆಯನ್ನು ಸಂಪೂರ್ಣವಾಗಿ ಸೊಗಸಾಗಿ ಬದಲಾಯಿಸಿತ್ತು. ಜಾತ್ರೆಯಲ್ಲಿ ತಿಂಡಿಗಳಿಗೆ ಮಾತ್ರ ಕಮ್ಮಿನೇ ಇರಲಿಲ್ಲ, ತುಂಬ ಅಂಗಡಿಗಳಿದ್ವು. ಜೊತೆಗೆ ಗೊಂಬೆಗಳು, ಪ್ಲಾಸ್ಟಿಕ್ ಹೂಗಳು, ಆಟಿಕೆಗಳು, ಹೀಗೆ ಹಲವು ಬಗೆಯ ವಸ್ತುಗಳು ಸಹ ಮಾರಾಟಕ್ಕಿದ್ವು. ಜಾತ್ರೆಯನ್ನು ನೋಡ್ತಾ ಇದ್ದ ಹಾಗೆ ಶ್ರೀರಾಮರ ಉತ್ಸವ ಮೂರ್ತಿಯನ್ನು ಕರ್ಕೊಂಡು ಹೋಗ್ತಾ ಇದ್ರು. ಭಗವಂತನ ದರ್ಶನ ಆಯಿತು, ಜೊತೆಗೆ ನಮ್ಮ ನಗುವಿನ ಪರಮಾತ್ಮ ಪ್ರೀತಿಯ ಅಪ್ಪು ಸರ್ ಸಹ ಸಿಕ್ಕಿದ್ರು. ಲವ್ ಯು ಅಪ್ಪು ಸರ್. ಬನ್ನಿ ಸ್ನೇಹಿತರೆ, ಈ ಸಂಭ್ರಮದ ಜೊತೆಗೆ ನಾವು ಕೂಡ ನಡೆದುಕೊಂಡು ಹೋಗೋಣ. ಯಾವ ಯಾವ ರೀತಿ ವಸ್ತುಗಳು ಇಲ್ಲಿ ಸೇರಿವೆ ಅಂತ ನೋಡೋಣ. ಶ್ರೀರಾಮನವಮಿಯ ರಥೋತ್ಸವ ಹೊಸಗುಡ್ಡದ ಹಳ್ಳಿಯಿಂದ ಬ್ಯಾಟರಾಯನಪುರ ಹಾಗೂ ದೀಪಾಂಜಲಿ ನಗರದವರೆಗೂ ನಡೆಯುತ್ತೆ. ಇದು ನೋಡಿ, ಬ್ಯಾಟರಾಯನಪುರದ ಕಡೆಯಿಂದ ಉತ್ಸವ ಈ ರೀತಿ ಕಾಣ್ತಾ ಇತ್ತು. ಇದು ನೋಡಿ ಸ್ನೇಹಿತರೆ, ಡೆಕೋರೇಟಿವ್ ಲ್ಯಾಂಪ್ಸ್ಗಳು ಬಹಳ ಚೆನ್ನಾಗಿತ್ತು. ಜೊತೆಗೆ ಅನೇಕ ಬಗೆಯ ದೇವರ ವಿಗ್ರಹಗಳು ಹಾಗೆ ಗೃಹ ಅಲಂಕಾರಿಕ ವಸ್ತುಗಳು ಸಹ ನೆರೆದಿತ್ತು. ಈ ರೀತಿಯ ಉತ್ಸವಗಳಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದರೆ ಅವರ ಬೇಡಿಕೆಗಳನ್ನು ಈಡೇರಿಸಲೇಬೇಕು, ಯಾಕಂದರೆ ಆ ರೀತಿ ವಸ್ತುಗಳು ಅಲ್ಲಿರ್ತವೆ.
ಈ ಬಣ್ಣ ಬಣ್ಣದ ಕಣ್ಮನ ಸೆಳೆಯುವ ವಸ್ತುಗಳನ್ನೆಲ್ಲ ನೋಡಿ ಮುಂದೆ ಬಂದಿದ್ದು ವಿತರಣಾ ಪರಿವರ್ತಕಗಳು ಅಂದ್ರೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಸ್ನ ತಯಾರು ಮಾಡುವಂತಹ ಕರ್ನಾಟಕ ವಿದ್ಯುತ್ ಕಾರ್ಖಾನೆಗೆ ಚಿಕ್ಕದಾಗಿ ಕವಿಕಾ ಅಂತಾರೆ ಇಲ್ಲಿ ಸಾಮಾನ್ಯ ದಿನಗಳಲ್ಲಿ ಇಲ್ಲಿನ ಉದ್ಯೋಗಿಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಒಳಗಡೆ ಪ್ರವೇಶ ಇರೋದಿಲ್ಲ ಆದರೆ ಇವತ್ತು ಉತ್ಸವದ ಪ್ರಯುಕ್ತ ಜನರಿಗೆ ಪ್ರವೇಶವನ್ನು ಕಲ್ಪಿಸಲಾಗಿತ್ತು ನೋಡಿ ಹೇಗೆ ಅಲಂಕಾರಗೊಂಡಿದೆ ಕವಿಕಾ ಅಂದರೆ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಇಲ್ಲಿ ವೇಣುಗೋಪಾಲ ಸ್ವಾಮಿಯ ಉತ್ಸವ ನಡೆಯುತ್ತಿತ್ತು ಬಹಳ ಸುಂದರವಾಗಿತ್ತು ಈ ಸುಂದರವಾದ ಉತ್ಸವವನ್ನು ನೋಡಿ ಹೊರಬಂದೆ ಮುಂದೆ ನಡೆದಿದ್ದು ಗಾಳಿ ಆಂಜನೇಯ ಸ್ವಾಮಿಯ ಸನ್ನಿಧಿಗೆ ಮಾರ್ಗ ಮಧ್ಯದಲ್ಲಿ ಈ ರೀತಿಯ ಮನೋಹರ ದೃಶ್ಯಗಳು ತುಂಬಿತ್ತು ಏನೇ ಹೇಳಿ ಮಕ್ಕಳಿಗೆ ಅವರು ಇಷ್ಟಪಡುವಂತಹ ವಸ್ತುಗಳು ಅವರ ಕೈಗೆ ಸಿಕ್ಕಿಬಿಟ್ರೆ ಅವರ ಮುಖದಲ್ಲಿರುವಂತಹ ಸಂತೋಷ ಇದೆಯಲ್ಲ ನೋಡಬೇಕು ಬಹಳ ಮುದ್ದಾಗಿತ್ತು ಹಾಗೆ ನಡೀತಾ ಮುಂದೆ ಬಂದಿದ್ದು ಶ್ರೀರಾಮದೂತ ಆಂಜನೇಯ ಸ್ವಾಮಿಯ ಬೃಹದಾಕಾರದ ವಿಗ್ರಹದ ಹತ್ರ ಇಲ್ಲಿ ಶ್ರೀರಾಮರ ವಿಗ್ರಹವನ್ನು ಸಹ ಮಾಡಿ ಇಟ್ಟಿದ್ರು ಬಹಳ ಸೊಗಸಾಗಿ ಕಾಣ್ತಾ ಇತ್ತು ಸ್ನೇಹಿತರೆ ಇನ್ನು ಶ್ರೀ ಗಾಳಿ ಆಂಜನೇಯ ಸ್ವಾಮಿಯ ಬಗ್ಗೆ ತಿಳಿದುಕೊಳ್ಳೋಣ ಗಾಳಿ ಅಂದರೆ ವಾಯು ವಾಯುಪುತ್ರರಾದ ಆಂಜನೇಯ ಸ್ವಾಮಿಗೆ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಅಂತ ಹೆಸರು ಬಂದಿದೆ ಇದು ಒಂದು ರೀತಿಯಾದರೆ ಇನ್ನೊಂದು ಅರ್ಥದಲ್ಲಿ ಗಾಳಿ ಅಂದರೆ ದುಷ್ಟಶಕ್ತಿ ಎಂದು ಅರ್ಥ ಆ ದುಷ್ಟಶಕ್ತಿಗಳನ್ನೆಲ್ಲ ಕಾಲಿನಲ್ಲಿ ಮೆಟ್ಟಿ ನಿಂತಹ ಆಂಜನೇಯ ಸ್ವಾಮಿಗೆ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಅಂತಲೂ ಕರೀತಾರೆ ಮತ್ತು ದೇವಾಲಯಕ್ಕೆ 600ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆಯಂತೆ ವೃಷಭಾವತಿ ನದಿಯ ಬಗ್ಗೆ ಕೇಳಿದಿರಲ್ಲ ಸ್ನೇಹಿತರೆ ಆ ನದಿ ದೇವಾಲಯದ ಪಕ್ಕದಲ್ಲೇ ಇತ್ತು ಆದರೆ ಇವಾಗ ಬಹಳ ನೋವಿನ ಸಂಗತಿ ಇನ್ನು ಉತ್ಸವದ ವಿಷಯಕ್ಕೆ ಬಂದರೆ 135 ವರ್ಷಗಳಿಂದ ಶ್ರೀರಾಮನವಮಿಯ ವಿಶೇಷ ದಿನದಲ್ಲಿ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಈ ವಿಶೇಷವಾದ ದೇವಾಲಯದ ಒಳಗಡೆ ಹೋಗೋಣ ಒಳಾಂಗಣವು ಸಹ ಬಹಳ ಸುಂದರವಾಗಿ ಅಲಂಕಾರ ಮಾಡಿದರು ಒಳಗಡೆ ಶಿವ ಪಾರ್ವತಿ ನಮ್ಮ ಬಾಸ್ ಗಣೇಶ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಗಳನ್ನು ಸಹ ಇರಿಸಲಾಗಿತ್ತು ಈ ಅದ್ಭುತವಾದ ಹೂವಿನ ಅಲಂಕಾರದಿಂದ ತುಂಬಿದ ದೇವಾಲಯದಲ್ಲಿ ಸ್ವಾಮಿಯ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ ಒಟ್ಟಾರೆ ಸುಂದರವಾದ ಅನುಭವ ನನಗಂತೂ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಮಧ್ಯರಾತ್ರಿ ಆಗಿತ್ತು ಇನ್ನೇನು ಮನೆ ಕಡೆ ಹೊರಟೆ ಮನೆ ಕಡೆ ಹೊರಡಬೇಕಾದ್ರೆ ನನ್ನ ಮನಸ್ಸಲ್ಲಿ ಈ ಸಾಲುಗಳು ಮೂಡಿದ್ವು ಮನಸ್ಸು ಮಾಡಿದೆ ಶ್ರೀರಾಮರ ಧ್ಯಾನವ ಜೊತೆಗೆ ನುಡಿದಿದೆ ಹನುಮನ ನಾಮವ ಜೈ ಶ್ರೀರಾಮ್ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀರಾಮನವಮಿಯ ಪ್ರಯುಕ್ತ ಮೈಸೂರು ರಸ್ತೆಯಲ್ಲಿನ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಡೆದಂತಹ ಬ್ರಹ್ಮರಥೋತ್ಸವದ ಅದ್ಭುತವಾದಂತಹ ಕ್ಷಣಗಳು ಹೇಗನ್ನಿಸ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಸಿರಿಗಂಧಡಂ ಗೆಲ್ಗೆ ಸಿರಿಗಂಧಡಂ ಬಾಳ್ಗೆ ಜೈ ಶ್ರೀರಾಮ್ ಜೈ ಹನುಮಾನ್ ನಮಸ್ಕಾರ